ಘೋಷಣೆ ಅಂದರೆ ಓದೋದಕ್ಕೆ ಶುರು ಮಾಡಿದಾಗ ಎಲ್ಲರ ಕೈಯಲ್ಲೂ ಕೂಡ ಅದರ ಓಕೆ ಸ್ಪೀಕರ್ ಮತ್ತೆ ಬಂದರು 30 ನಿಮಿಷಗಳ ನಂತರ. ಮತ್ತೆ ಬರ್ತಾ ಇದ್ದಾರೆ. 11:50ಕ್ಕೆ ಸದನವನ್ನು ಮುಂದೂಡಲಾಗಿತ್ತು 10 ನಿಮಿಷಗಳ ಕಾಲ, ಈಗ 30 ನಿಮಿಷ ಆಯಿತು. 12:25 ಮತ್ತೆ ಸದನಕ್ಕೆ ಬಂದರು. ಪ್ರತಿಪಕ್ಷ ಸ್ಥಾನದಲ್ಲಿ ಕೂತಿದ್ದಾರೆ ಯಡಿಯೂರಪ್ಪನವರು, ಎಲ್ಲೆಲ್ಲ ಆಡಳಿತ ಪಕ್ಷದ ಸದಸ್ಯರು ಅವರವರ ಸ್ಥಾನದಲ್ಲಿದ್ದಾರೆ. ಈಗ ಮತ್ತೆ ಸ್ಪೀಕರ್ ಅವರು ಬಂದಿದ್ದಾರೆ, ನೋಡೋಣ ಏನಾಗುತ್ತೆ. ಮತ್ತೆ ಅದೇ ಕೂಗು ಕೇಳಿ ಬರ್ತಾ ಇದೆ. ಒಂದು ಕಡೆ ಇವತ್ತೇ ಈ ಸಲದ ಬಜೆಟ್ ಅಧಿವೇಶನದಲ್ಲಿ ಪ್ರತಿಯನ್ನು ಕೊಡಲಾಗುವುದಿಲ್ಲ ಅನ್ನುವಂಥ ಆರೋಪವನ್ನು ಯಡಿಯೂರಪ್ಪನವರು ಮಾಡಿದರು. ಇದರ ವಿರುದ್ಧ ಸ್ಪೀಕರ್ ಅವರಿಗೆ ಮನವಿ ಮಾಡ್ಕೋತೀನಿ, ಪತ್ರ ಬರೀತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇಲ್ಲಿ ಜಿ ಟಿ ದೇವೇಗೌಡರು ಈಗಲೂ ಪ್ರತಿಪಕ್ಷದ್ದು ಒಂದೇ ಕೂಗು, ಇಲ್ಲ ಇಲ್ಲ ಬಹುಮತ ಇಲ್ಲ, ಧಿಕ್ಕಾರ ಧಿಕ್ಕಾರ, ಸ್ಟೆಪ್ ಡೌನ್ ಸಿಎಂ, ಗೋ ಬ್ಯಾಕ್ ಸಿಎಂ ಅನ್ನುವಂಥ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ 30 ನಿಮಿಷಗಳ ಒಂದು ಬ್ರೇಕ್ ಸಿಕ್ಕಿತ್ತು, ಅಂದರೆ ಅಧಿವೇಶನವನ್ನು ಸದನವನ್ನು ಒಂದು 10 ನಿಮಿಷಗಳ ಕಾಲ ಮುಂದೂಡಿದ್ರು, ಅದು 30 ನಿಮಿಷಗಳ ತನಕ ಆಯಿತು. ಅದಾದ ನಂತರ ಈಗ ಮತ್ತೆ ಬಂದಿದ್ದಾರೆ. ಸದನದಲ್ಲಿ ಮುಖ್ಯಮಂತ್ರಿ ಕೂಡ ಇದ್ದಾರೆ, ವಿರೋಧ ಪಕ್ಷದ ನಾಯಕ ಯಡಿಯೂರಪ್ಪನವರು ಕೂಡ ಇದ್ದಾರೆ, ಐ ಥಿಂಕ್ ಸಿದ್ದರಾಮಯ್ಯನವರು ಕೂಡ ಇದ್ದಾರೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ. ಮತ್ತೆ ಸದನ ಆರಂಭವಾಗಿದೆ. ಮತ್ತೊಂದು ಕಡೆ ಆಡಳಿತ ಪಕ್ಷದ ಸದಸ್ಯರು ಕೂಡ, ಮುನಿರತ್ನ ಇರಬಹುದು, ಬಂಗಾರಪೇಟೆ ನಾರಾಯಣಸ್ವಾಮಿ ಅವರಿರ್ಬೋದು, ಭೈರತಿ ಸುರೇಶ್, ಗೌರಿಶಂಕರ್, ಪ್ರತಿಪಕ್ಷ ಸದಸ್ಯರು, ಸ್ಪೀಕರ್ ಅವರು ಸ್ಪೀಕರ್ ದಿನಪತ್ರಿಕೆಯನ್ನು ಓದ್ತಾ ಇದ್ದಾರೆ. ಎಲ್ಲರ ಚಿತ್ತ ಈಗ ಸ್ಪೀಕರ್ನತ್ತ, ಏನು ಹೇಳ್ತಾರೆ ಕೇಳೋಣ. ಸ್ಪೀಕರ್ ತೆಗೆದುಕೊಳ್ಳುವಂಥ ನಿರ್ಧಾರದ ಬಗ್ಗೆ ಕೂಡ ಇಡೀ ರಾಜ್ಯದ ಜನರಿಗೆ ಮತ್ತು ಎಲ್ಲ ಶಾಸಕರಿಗೂ ಭಾಳ ಕುತೂಹಲ ಇರುತ್ತೆ. ಯಾಕಂತಂದರೆ ಇಡೀ ನಿಯಮಾವಳಿಗಳನ್ನು ಅರಿದುಕೊಡದಂಥವರು, ಈ ಹಿಂದೆ ಕೂಡ ಸ್ಪೀಕರ್ ಆಗಿ ಕೆಲಸ ಮಾಡಿದಂಥವರು ರಮೇಶ್ ಕುಮಾರ್ ಅವರು, ಆ ಮೂಲಕ ಆ ಸ್ಥಾನದ ಘನತೆಯನ್ನು ಹೆಚ್ಚಿಸಿದಂಥ ಖ್ಯಾತಿ ಇದೆ ಅವರಿಗೆ. ಆಡಳಿತ ಪಕ್ಷದ ಸದಸ್ಯರು ಕೂಡ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಆಡಳಿತ ಪಕ್ಷದ ಸದಸ್ಯರು ಕೂಡ ಬಿಜೆಪಿ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ. ಯಡಿಯೂರಪ್ಪನವರು 1983ರಲ್ಲಿ ಪ್ರಪ್ರಥಮವಾಗಿ ಶಾಸಕರಾಗಿ ವಿಧಾನಸಭೆಗೆ ಬಂದಂಥ ಯಡಿಯೂರಪ್ಪನವರು ಇದೇ ಸಂದರ್ಭದಲ್ಲಿ ಅಂದರೆ 1983 ಸೇಮ್ ಸಿದ್ದರಾಮಯ್ಯನವರು ಕೂಡ ಬಂದಿದ್ದರು.
ಮತ್ತೊಂದು ಕಡೆ ಗಹನವಾದ ಚರ್ಚೆ. ಜಿ ಟಿ ದೇವೇಗೌಡರು, ಸಿಎಂ, ಡಿಸಿಎಂ, ಒಂದು ಕಡೆ ಬಿಜೆಪಿ ಧರಣಿ, ಮತ್ತೊಂದು ಕಡೆ ಪ್ರತಿಪಕ್ಷ ಬಿಜೆಪಿ ಧರಣಿ ನಡೆಸ್ತಾ ಇದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ಬಿಜೆಪಿ ವಿರುದ್ಧ ಘೋಷಣೆ ಕೂಗ್ತಾ ಇದೆ. ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ಗಹನ ಚರ್ಚೆ. ಸಿದ್ದರಾಮಯ್ಯನವರು ಕೊನೆಗೆ ಹೋಗಿ ಕೂತ್ಕೊಂಡಿದ್ದಾರೆ. ಸಾಧಾರಣವಾಗಿ ಈ ಜಾಗ ಎಲ್ಲ ಇರೋದು ಹೊಸದಾಗಿ ಆಯ್ಕೆಯಾಗಿ ಬಂದಂತಹ ಶಾಸಕರಿಗೆ, ಆದರೆ ಸಿದ್ದರಾಮಯ್ಯ ಅಲ್ಲೋ ಕೂತಿದ್ದಾರೆ. ಅದೇ ಕೂಗು, ಎಲ್ಲರ ಚಿತ್ತ ಇದೀಗ ಮತ್ತೊಮ್ಮೆ ಸ್ಪೀಕರ್ ಅವರ ಬಳಿ. ಮತ್ತೆ ಮುಂದೂಡಿಕೆ ಆಗತ್ತಾ ಗೊತ್ತಿಲ್ಲ. ಬಿಜೆಪಿ ಸಭಾತ್ಯಾಗ ಮಾಡ್ತಾ ಇಲ್ಲ. ಸಭಾತ್ಯಾಗ ಮಾಡಿದ್ರೆ ಅದು ಆಡಳಿತ ಪಕ್ಷಕ್ಕೆ ಅನುವು ಮಾಡಿಕೊಟ್ಟ ಹಾಗೆ. ಸದನದಲ್ಲಿ ಎಷ್ಟು ಜನ ಇರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಆಮೇಲೆ ಕೇಸರಿ ಕುರ್ತಾ ಹಾಕಿರುವಂಥವ್ರು ಪ್ರೀತಮ್ ಗೌಡರು, ಹಾಸನದ ಬಿಜೆಪಿ ಶಾಸಕರು, ಇವರ ಹಾಗೂ ಎಚ್ ಡಿ ರೇವಣ್ಣ ಅವರ ನಡುವೆ ಸಾಧಾರಣವಾಗಿ ಒಂದು ರೀತಿಯಲ್ಲಿ ಹಗ್ಗ ಜಗ್ಗಾಟ ಆಗೇ ಇರುತ್ತೆ. ಸುದ್ದಿಗೆ ಆಹಾರ ಆಗ್ತಾನೆ ಇರ್ತಾರೆ ಅವರು. ಮುಂದಿನ ಕಾರ್ಯತಂತ್ರದ ಬಗ್ಗೆ ಎಕ್ಸ್ ಸಿಎಂ ಹಾಗೂ ಸಚಿವ ಡಿ ಕೆ ಶಿವಕುಮಾರ್ ಅವರ ನಡುವೆ ಚರ್ಚೆ. ಎಸ್, ಮುಂದೂಡಲ್ಪಟ್ಟಿದೆ, ನಾಳೆ ಮಧ್ಯಾಹ್ನಕ್ಕೆ ಮುಂದೂಡಲ್ಪಟ್ಟಿದೆ ಸದನವನ್ನು. ಐ ಥಿಂಕ್ ನಾಳೆ ಮಧ್ಯಾಹ್ನಕ್ಕೆ ಮುಂದೂಡಲ್ಪಟ್ಟಿದೆ ಸದನ. ನಾಳೆ ಮಧ್ಯಾಹ್ನಕ್ಕೆ ಮುಂದೂಡಲ್ಪಟ್ಟಿದೆ ಸದನ. ನಾಳೆ ಮಧ್ಯಾಹ್ನಕ್ಕೆ, ನಾಳೆ ಬಜೆಟ್ ಮಂಡನೆಯಾಗಲಿದೆ, ನಾಳೆಗೆ ಮುಂದೂಡಲ್ಪಡಲಾಗಿದೆ. ಎರಡು ಬಿಜೆಪಿಯ ಜೋಡೆತ್ತುಗಳನ್ನು ನೀವು ನೋಡ್ತಾ ಇದ್ದೀರಿ, ಬಿಎಸ್ವೈ ಹಾಗೂ ಕೆ ಎಸ್ ಈಶ್ವರಪ್ಪ. ಎಸ್, ಇವತ್ತು ಐ ಥಿಂಕ್ ಕರುಣಾಕರ್ ರೆಡ್ಡಿ ಅವರು ಬಂದಂಗೆ ಕಾಣ್ತಾ ಇದೆ. ನಾಳೆ ಮಧ್ಯಾಹ್ನಕ್ಕೆ ಕಲಾಪ ಮುಂದೂಡಿಕೆ ಅಂದರೆ ನಾಳೆ 12:30ಕ್ಕೆ ಬಜೆಟ್ ಮಂಡನೆಯಾಗತ್ತೆ. ನಾಳೆ 12:30ಕ್ಕೆ ಬಜೆಟ್ ಮಂಡನೆಯಾಗತ್ತೆ. ಎರಡನೇ ಬಾರಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬಜೆಟ್ ಮಂಡಿಸಲಿದ್ದಾರೆ. ಯಾಕಂತಂದರೆ ವಿತ್ತೀಯ ಖಾತೆಯನ್ನು ಕೂಡ ಅವರೇ ಪಡ್ಕೊಂಡಿದ್ದಾರೆ, ಅವರೇ ಇಟ್ಕೊಂಡಿದ್ದಾರೆ. ನಾಳೆ 12:30ಕ್ಕೆ ಬಜೆಟ್ ಮಂಡನೆಯಾಗುತ್ತೆ, ಹಾಗಾಗಿ ಸದನವನ್ನು ಮುಂದೂಡಲಾಗಿದೆ. ಮತ್ತೊಂದು ಕಡೆ ಗಹನವಾದ ಚರ್ಚೆ. ಸಿಟಿ ರವಿ ಹಾಗೂ ಸಚಿವ ಪುಟ್ಟರಾಜು ಅವರ ಜೊತೆ, ಸಿಟಿ ರವಿ, ಪುಟ್ಟರಾಜು, ಸಿಎಂ, ಸೈದ್ಧಾಂತಿಕವಾಗಿ ಬೇರೆ ಬೇರೆ ಆಗಿದ್ದಿರಬಹುದು, ಸೈದ್ಧಾಂತಿಕವಾಗಿ ಬೇರೆ ಬೇರೆ ಪಕ್ಷ ಆಗಿದ್ದಿರಬಹುದು, ಆದರೆ ಶಾಸಕರು ಎಲ್ಲರೂ ಒಂದೇ. ಕೆಲವು ಗಹನವಾದಂತಹ ಸಂದರ್ಭಗಳು ಬಂದಾಗ ಎಲ್ಲ ಶಾಸಕರು ಸಚಿವರು ಒಟ್ಟಾಗಿರೋದನ್ನು ನಾವು ನೋಡ್ತೀವಿ. ಇದನ್ನು ಕೂಡ ನೀವು ಕಾಣಬಹುದು. ಪ್ರತಿಪಕ್ಷ ಸದಸ್ಯರ ನಡುವೆ ಕುಮಾರಸ್ವಾಮಿಯವರ ಮಾತುಕತೆ. ಕುಡಚಿ ಶಾಸಕ, ಐ ಥಿಂಕ್ ಸರಿ, ಸಿಎಂ ಕುಮಾರಸ್ವಾಮಿ ಅವರ ಜೊತೆ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ, ಮತ್ತೋರ್ವರು ಹಗರಿಬೊಮ್ಮನಹಳ್ಳಿ ಶಾಸಕ ಲಕ್ಷ್ಮೀ ಹೆಬ್ಬಾಳ್ಕರ್, ಸಿಟಿ ರವಿ, ಸಿಎಸ್ ಪುಟ್ಟರಾಜು, ಬಂಡೆಪ್ಪ ಕಾಶೆಂಪೂರ್, ಡಿಸಿ ತಮ್ಮಣ್ಣ, ಮಾಗಡಿ ಶಾಸಕ, ಸದ್ಯದ ಮಟ್ಟಿಗೆ ಇವತ್ತು ಸ್ಪೀಕರ್ ನಾಳೆಗೆ ಸದನವನ್ನು ಮುಂದೂಡಿದ ಕಾರಣಕ್ಕಾಗಿ ಯಾವುದೇ ಕಾರ್ಯಕಲಾಪಗಳಿರೋದಿಲ್ಲ. ನಾಳೆ ನೇರವಾಗಿ
ಬಜೆಟ್ ಮಂಡನೆ ಆಗುತ್ತೆ, ಆ ಸಂದರ್ಭದಲ್ಲಿ ನೋಡಬೇಕಾಗಿದೆ ಏನಾಗುತ್ತೆ ಅಂತ. ಆದರೆ ಇವತ್ತು ಸದನಕ್ಕೆ ಹಾಜರಾದಂತಹ ವಿಚಾರಗಳನ್ನು ಗಮನಿಸಿದರೆ 90 ಬಿಜೆಪಿ ಶಾಸಕರು, 52 ಕಾಂಗ್ರೆಸ್ ಶಾಸಕರು ಹಾಗೂ ಕೇವಲ 21 ಜೆಡಿಎಸ್ ಶಾಸಕರು. ಓಕೆ, ಎರಡನೇ ಬಾರಿ ವಿಧಾನಸಭೆ ಕಲಾಪ ಮುಂದೂಡಲ್ಪಟ್ಟಿದೆ, ನಾಳೆ ಮಧ್ಯಾಹ್ನಕ್ಕೆ ಮುಂದೂಡಲಾಗಿದೆ. ಮತ್ತೊಂದು ಕಡೆ ವಿಧಾನ ಪರಿಷತ್ ಏನಾಗಿದೆ ನೋಡೋಣ, ಅದನ್ನು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಹೇಳ್ತೀವಿ. ಈಗ ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ.